ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ನಾನಿವತ್ತು ಸಿಂಪಲ್ಲಾಗಿ ನಿಮಗೆ ಮಶ್ರೂಮ್ ಪೆಪ್ಪರ್ ಡ್ರೈ ತುಂಬ ರುಚಿಯಾಗಿರೋದು. ನಾನಿಲ್ಲಿ ಇವಾಗ ಮಶ್ರೂಮ್ ತೊಗೊಂಡಿದ್ದೀನಿ. ಇದು ಮಶ್ರೂಮ್ ನಾನು ಅರೌಂಡ್ 400 grams, ಅಂದರೆ ನಾನಿವಾಗ 2 packets ಮಶ್ರೂಮ್ ತೊಗೊಂಡಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಅಂತಲೂ ಕೂಡ ನಾನು ಹೇಳ್ತೀನಿ. ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ನಾನು 2 ಚೆನ್ನಾಗಿ ಹೆಚ್ಕೊಂಡಿದ್ದೀನಿ, ಸೊ ನಿಮಗೆ ರುಚಿಯೂ ಕೊಡುತ್ತೆ. ನಂತರ ಚಿಲ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಖಾರ ಬೇಕು ಅಂದರೆ ನಿಮಗೆ ನಾನಿಲ್ಲಿ 3 ಚಿಲ್ಲಿ ತೊಗೊಂಡಿದ್ದೀನಿ, ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಕರ್ಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 2-3 ಸ್ಟ್ರ್ಯಾಂಡ್ ಸ್ವಲ್ಪ ಸ್ವಲ್ಪ ಅರಶಿನದ ಪುಡಿ ತೊಗೊಂಡಿದ್ದೀನಿ. ನಂತರ ಲಿಂಬೆ ರಸ ತೊಗೊಂಡಿದ್ದೀನಿ, ಸ್ವಲ್ಪ ಅರ್ಧ ಹೋಳಷ್ಟು ಲಿಂಬೆ ರಸ ತೊಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇದು ಪೆಪ್ಪರ್, ಪೆಪ್ಪರ್ ಡ್ರೈ ಅಂದರೆ ಪೆಪ್ಪರ್ ಇಂಪಾರ್ಟೆಂಟ್ ಇದ್ದೇ ಇರಬೇಕಾಗಿದೆ, ಸೊ ಅದು ಪೆಪ್ಪರ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ನಂತರ ಎಣ್ಣೆ ತೊಗೊಂಡಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಕರಿಯೋದಕ್ಕೆ ಒಂದು 4 tablespoons. ಬನ್ನಿ, ಯಾವ ಥರ ಇದು ಮಾಡೋದು ಅಂತ ನಾನು ನಿಮಗೆ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನು ಪ್ಯಾನ್ ಬಿಸಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ರುಚಿಕರ, ತುಂಬ ವಿಟಮಿನ್ ಕೂಡ ಜಾಸ್ತಿ ಇದೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು. ಸೊ ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆ ನಾನು ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬಾಡ್ಸ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋರೆಗೂ ನಾವು ಬಾಡ್ಸ್ಕೊಳ್ಳೋಣ. ಸೊ ಅದಕ್ಕೆ ನಾನು ಇವಾಗ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಅರಶಿನದ ಪುಡಿ ಎರಡು ಕೂಡ ಹಾಕ್ಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಅರಶಿನ ಹಾಕ್ಕೋಬೋದು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ ಅರಶಿನದನ್ನು, ಅನ್ನೋದಕ್ಕೋಸ್ಕರ ನಾನು ಎಣ್ಣೆ ಹಾಕಿದ್ದೀನಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಅಂಡೆ ಹಾಕ್ಕೊಳ್ತೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋದೇನು ಬೇಕಾಗಿಲ್ಲ, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಈಗ ಒಂದು 2-3 ನಿಮಿಷ ಹಾಗೆ ಕ್ಲೋಸ್ ಮಾಡಿರೋಣ. ಒಳಗಡೆನೇ ಸ್ವಲ್ಪ ಬೇಯೋ ಥರ ಆಗಲಿ. ಸೊ ಇವಾಗ 3 ನಿಮಿಷ ಆಗಿದೆ. ಸೊ ನೋಡಿ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ, ಯಾಕಂದರೆ ಪೆಪ್ಪರಲ್ಲೂ ಉಪ್ಪು ಸ್ವಲ್ಪ ಇರುತ್ತೆ. ಸೊ ಇವಾಗ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ಳೋಣ. ಸೊ ಇವಾಗ ಇನ್ನೂ 1-3 ನಿಮಿಷ ಬಿಟ್ಬಿಡೋಣ. ಸೊ ನೋಡಿ ಎಷ್ಟು ಬೇಗ ಆಗಿದೆ ಅಂತ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಲಿಂಬೆ ರಸ ಸ್ವಲ್ಪ ಅರ್ಧ ಹೋಳಷ್ಟು ಹಾಕ್ಕೊಳ್ಳೋಣ. ಸೊ ಇದು ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಪೆಪ್ಪರ್ ಡ್ರೈ ಅಂತ. ಸೊ ನೀವು ಇದು ಥರ ಮನೇಲಿ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.